ವಿಷ್ಣುವರ್ಧನ್ ಅವರ ಜೊತೆ ಹಾಗೂ ಅಂಬರೀಶ್ ಅವ್ರ ಜೊತೆ ನಟಿಸಿದಂಥ ಅದ್ಭುತವಾದ ನಟಿ ಅಂತಾನೆ ಅನಿಸ್ಕೊಂಡಿದ್ದಂಥ ಈ ಖ್ಯಾತ ನಾಯಕಿ ನಟಿ ಇದೀಗ ಕೊನೆಸೆಳೆದಿದ್ದಾರೆ. ನಿಜಕ್ಕೂ ಕೂಡ ಇದನ್ನು ತುಂಬಾ ಬೇಸರದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಅದು ಗಂಡನಿಂದನೇ ಹತ್ಯೆಯಾಗಿರೋದಂತೂ ಇನ್ನೊಂದು ದುರಂತ. ಹೌದು, ಒಂದು ಕಾಲದಲ್ಲಿ ಸ್ಟಾರ್ ಸವಾರದಲ್ಲಿ ಪ್ರಸಾರವಾಗುತ್ತಿದ್ದ ಸೀರೆಗೊಂದು ಸವಾಲ್ ಎಂಬ ಕಾರ್ಯಕ್ರಮವನ್ನು ಬರೋಬ್ಬರ 2 ವರ್ಷಗಳ ಆ್ಯಂಕರಿಂಗ್ ಮಾಡಿದ್ರ ಮೂಲಕ ಬಂದಂಥ ನಟಿ ವಟಾರ, ಕುಂಕುಮ ಭಾಗ್ಯ, ಕನ್ಯಾದಾನ, ಗುಪ್ತಗಾಮಿನಿ ಈಗ ಸಾಕಷ್ಟು ಸೀರೆಗಳಲ್ಲೂ ಮಾಡು ಹಾಗೂ ಕನ್ನಡ ಸಿನಿಮಾದಲ್ಲಿ ಅಪ್ಪು ಎಂಬ ಸಿನಿಮಾದ ಮೂಲಕ ಬಂದಂಥ ಈ ನಟಿ ಹೇಮಶ್ರೀಯವರು ಇದೀಗ ವಿಧಿವಶರಾಗಿದ್ದಾರೆ. ಸದ್ಯ ಹೇಮಶ್ರೀಯವರು ತೀರವಾಗಿ ತುಂಬ ವರ್ಷಗಳೇ ಕಳೆದಿವೆ, ಇವಾಗ ಹೇಳ್ತಿದ್ದಾರಲ್ಲ ಅಂತ ಅನ್ಕೋಬೋದು ನೀವು. ಬರೋಬ್ಬರಿ ಇವತ್ತಿಗೆ 12 ವರ್ಷಗಳೇ ಕಳೆದಿವೆ. ಹೌದು, ಇವತ್ತಿನ 12ನೇ ವರ್ಷದ ಅವರ ಆರಾಧನೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೊಂದು ದುರಂತ ಏನಪ್ಪ ಅಂತಂದರೆ, ಈ ನಟಿ ಜೀವನದಲ್ಲಿ ಹೇಮಶ್ರೀ ಅವರಿಗೆ ಸಾವಿಗೆ ಕಾರಣಕರ್ತೆ ಆಗಿದ್ದು ಮೊದಲೇ ಅವರ ತಾಯಿ ಅಂತಲೇ ಕೂಡ ಹೇಳ್ಬೋದು. ಹೌದು, ವಯಸ್ಸಾದ ಮುತ್ಕನಿಗೆ ಮದುವೆ ಮಾಡಿಕೊಟ್ಟು ಹಣದ ಆಸೆಗೆ ದಾಹಕ್ಕೆ ಬಿದ್ದಂಥ ಅವಳ ತಾಯಿ ಸದ್ಯ ಈಕೆ ಸೌಂದರ್ಯವನ್ನು ನೋಡಿ ದುಡ್ಡನ್ನು ಕೊಟ್ಟು ಕೊಂಡುಕೊಂಡಿದ್ದಂಥ ಅವನು ಆಕೆಯನ್ನು ಅನುಭವಿಸಲೇಬೇಕು ಅಂತ ತೀವ್ರವಾದ ಅನಸ್ತೇಶ ಕೊಟ್ಟು ಆತನ ಆಕೆಯನ್ನೇ ಕೊಂದುಬಿಟ್ಟ ಅಂತಲೇ ಹೇಳ್ಬೋದು.